ಹಳೆಯ ಟಿ ಸೋಸ್ ಅಂತ ಸ್ಟೈನರ್ನ ಈ ರೀತಿಯಲ್ಲಿ ಹೊಸ ಸ್ಟೈನರ್ ತರ ಮಾಡಬೇಕಾ ನನ್ನ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ನಮ್ಮ ಈ ವಿಶೇಷವಾಗಿರುವಂತ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೇನೇ ನೀವು ಮಾತ್ರ ನೋಡೋದಲ್ಲ ಬೇರೆವರಿಗೆ ಕೂಡ ಶೇರ್ ಮಾಡಿ ಫಸ್ಟ್ ಟೈಮ್ ನೀವು ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾವು ನೆಕ್ಸ್ಟ್ ಹಾಕುವಂತ ಕೂಡ ಎಲ್ಲ ವಿಡಿಯೋಸ್ ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಅಮಿಸ್ ಲೈಫ್ ಟೈಲ್ ಗೆ ಸ್ವಾಗತ ನಾನು ಇವತ್ತು ನಿಮಗೆ ಒಂದು ಕ್ಲೀನಿಂಗ್ ಟಿಪ್ಸ್ ಅನ್ನು ಹೇಳ್ತಾ ಇದ್ದೇನೆ ಅದೇನ ಅಂತ ಹೇಳಿದ್ರೆ ಈ ಟೀ ಸ್ಟೈನರ್ ಅಂದ್ರೆ ನಾವು ಟೀನ ಸೋಸ್ಲಿಕ್ಕೆ ಉಪಯೋಗಿಸ್ತೀವಲ್ಲ ಈ ಸ್ಟೈನರ್ ನ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳ್ಕೊಂಡು ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೇನೆ ನೋಡಿ ಇದು ಒಂದು ಸ್ವಲ್ಪ ಹಳೆಯ ಸ್ಟೈನರ್ ನಮ್ಮ ಮನೆಯಲ್ಲಿ ಇರುವಂಥದ್ದು ತುಂಬ ಟೈಮ್ ಆಯ್ತು ನಾವು ಕ್ಲೀನ್ ಮಾಡಿದೆ ಇವತ್ತು ನಿಮಗೆ ಇದನ್ನು ಸುಲಭದಲ್ಲಿ ಅಂದರೆ ಹೊಸ್ತರ ಥರ ಆಗಬೇಕು ಆ ರೀತಿಯಲ್ಲಿ ನಿಮ್ಗೆ ಕ್ಲೀನ್ ಮಾಡಿ ತೋರಿಸ್ತೇನೆ ನೋಡಿ ಇಲ್ಲೆಲ್ಲ ಒಂದು ರೀತಿ ಬ್ಲ್ಯಾಕ್ ಎಲ್ಲ ಇದೆಯಲ್ಲ ಇದೆಲ್ಲದೂ ಹೋಗೋ ರೀತಿಯಲ್ಲಿ ಕ್ಲೀನ್ ಮಾಡಿ ನಾನು ನಿಮ್ಗೆ ತೋರಿಸ್ತೇನೆ ಈಗ ನೋಡಿ ಇದನ್ನು ಕ್ಲೀನ್ ಮಾಡಲಿಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಈ ಸ್ಟೈನರ್ ಮುಳುಗುವಷ್ಟು ನೀರನ್ನು ತಗೊಂಡಿದ್ದೇನೆ ಇದನ್ನು ನಾವು ಮೊದಲಿಗೆ ಬಿಸಿ ಮಾಡ್ಕೊಳ್ಳೋಣ ಸ್ಟೌವ್ನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೇನೆ ನೀರನ್ನ ಇದು ಬಿಸಿಯಾಗಿದೆ ಈಗ ಫ್ಲೇಮನ್ನು ಒಂದು ಸರಿ ಬಂದ್ ಮಾಡ್ಕೊಳ್ಳಿ ಬಂದ್ ಮಾಡಿಕೊಂಡು ನಾವು ಕೆಲವೊಂದು ವಸ್ತುಗಳನ್ನು ನಾವು ಇದು ಕ್ಲೀನ್ ಮಾಡಲಿಕ್ಕೆ ಕೆಲವೊಂದು ವಸ್ತುಗಳನ್ನು ಹಾಕ್ಕೊಳ್ಬೇಕು ಒಂದೊಂದೇ ಹಾಕ್ಕೊತ ಹೋಗೋಣ ಮೊದಲಿಗೆ ನಾನು ಒಂದು ಸ್ಪೂನಷ್ಟು ಅಡುಗೆ ಸೋಡಾ ಇರ್ತದಲ್ಲ ಇದನ್ನು ಹಾಕ್ಕೊಳ್ತಾ ಇದ್ದೇನೆ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಇದ್ದೇ ಇರ್ತದೆ ಅಡುಗೆ ಸೋಡಾ ಹಾಕಿದ ತಕ್ಷಣ ಒಂದು ಸ್ವಲ್ಪ ಅದು ಉಕ್ಕಲಿಕ್ಕೆ ಪ್ರಾರಂಭ ಆಗ್ತದೆ ಒಂದು ಸ್ವಲ್ಪ ಹೊತ್ತು ಒಂದು ಚೂರು ಹೊತ್ತು ಬಿಡಿ ಅಂದರೆ ಒಂದು 10 ಸೆಕೆಂಡ್ ಬಿಡಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಅಡುಗೆ ಉಪ್ಪು ನಾರ್ಮಲಾಗಿ ನಾವು ಉಪಯೋಗಿಸುವಂಥ ಉಪ್ಪನ್ನು ಹಾಕ್ಕೊಳ್ಳಿ ಒಂದು 1/2 ನಿಂಬೆಹಣ್ಣನ್ನು ಇದಕ್ಕೆ ಹೆಣ್ಕೊಳ್ಬಿಡಿ ಅದು ಬೀಜ ಇದ್ದರೂ ಪರವಾಗಿಲ್ಲ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಈ ಥರ ಕಂಪ್ಲೀಟಾಗಿ ಹೆಣ್ಕೊಂಡು ನಂತರ ಈ ಸಿಪ್ಪೆಯನ್ನು ಕೂಡ ನಾವು ಇದಕ್ಕೆ ಹಾಕ್ಕೋಬೋದು ಯಾಕಂದರೆ ಅದರಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ಏನಿದೆಯೋ ಅದೆಲ್ಲ ಬಿಟ್ಬಿಡ್ತದೆ ಆ್ಯಕ್ಚುಲಿ ನಿಮ್ಗೆ ಹೇಳಬೇಕು ಅಂತೇಳಿದ್ರೆ ಇದು ನಾನೀಗ ಹಾಕಿರುವಂಥ 3 ಇಂಗ್ರೀಡಿಯೆಂಟ್ಸ್ ಇದೆ ನೋಡಿ ಉಪ್ಪು ಅಡುಗೆ ಸೋಡಾ ಮತ್ತು ನಿಂಬೆಹಣ್ಣಿನ ರಸ ಇದೆಲ್ಲದೂ ಕೂಡ ಒಂದು ಉತ್ತಮವಾದಂಥ ಒಂದು ಕ್ಲೀನಿಂಗ್ ಏಜೆಂಟು ಈಗ ಇದಕ್ಕೆ ನಾನು ಸ್ವಲ್ಪ ಇದು ಪಾತ್ರೆ ತೊಳೆಯುವಂತಹ ಜೆಲ್ ಇದೆಯಲ್ಲ ಇದನ್ನು ಹಾಕ್ಕೊಳ್ತಾ ಇದ್ದೇನೆ ಸ್ಟೌವ್ನ ಆನ್ ಮಾಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಈಗ ಈ ಸ್ಟೈನರ್ ಇದೆಯಲ್ಲ ಸ್ಟೈನರ್ನ ಈ ರೀತಿಯಲ್ಲಿ ನೀರಲ್ಲಿ ಮುಳುಗಿಸಿಟ್ಬಿಡಿ ನೋಡಿ ಇಷ್ಟು ಅಂದರೆ ಕಂಪ್ಲೀಟಾಗಿ ನಿಮಗೆ ಮುಖ್ಯವಾಗಿ ನಮ್ಗೆ ಬೇಕಾಗಿರುವಂಥದ್ದು ಈ ಸೋಸುವಂಥ ಸ್ಥಳ ಇದೆಯಲ್ಲ ಅದು ಕಂಪ್ಲೀಟಾಗಿ ಕ್ಲೀನ್ ಆಗಬೇಕು ಅದಕ್ಕಾಗಿ ಅಷ್ಟು ಮುಳುಗಿದರೂ ಸಾಕು ಸೊ ನಾನೀಗ ಮುಳುಸಿ ಇಟ್ಟಿದ್ದೇನೆ ಇದನ್ನೊಂದು ಇನ್ನೊಂದು ಒಂದು 3-4 ನಿಮಿಷ ನೀರನ್ನ ಹಾಗೆ ಅಂದರೆ ಲೋ ಫ್ಲೇಮ್ನಲ್ಲಿ ನೀರನ್ನ ಬಿಸಿ ಮಾಡ್ತಾ ಇರಿ ನಿಧಾನವಾಗಿ ಕುದಿತಾ ಇದೆ ನೀವು ಯಾವುದೇ ಕಾರಣಕ್ಕೆ ಇದನ್ನು ಮಕ್ಕಳ ಹತ್ರ ಮಾಡಲಿಕ್ಕೆ ಬಿಡಬೇಡಿ ಯಾಕಂತೇಳಿದರೆ ಸ್ಟೌವ್ ಮತ್ತು ಇನ್ನೊಂದು ನಾವು ಬಿಸಿ ಮಾಡ್ತಾ ಇರ್ತೀವಲ್ಲ ಈ ಸ್ಟೈನರ್ನ ಕೂಡ ಮುಟ್ಲಿಕ್ಕೆ ಹೋಗಬೇಡಿ ತುಂಬ ಬಿಸಿ ಇರ್ತದೆ ಈಗ ಒಂದು ನಿಯರ್ಲಿ ಒಂದು 4-5 ನಿಮಿಷದವರೆಗೆ ನಾನು ಲೋ ಫ್ಲೇಮ್ನಲ್ಲಿ ಇದನ್ನು ಕುದಿಸಿದ್ದೇನೆ ಈಗ ಬಂದ್ ಮಾಡ್ತಾ ಇದ್ದೇನೆ ಸ್ವಲ್ಪ ತಣ್ಣಗಾಗಿದೆ ಈಗ ನಾನೀಗ ತೆಗಿತಾ ಇದ್ದೇನೆ ಸ್ಟೈನರ್ನ ಹೊರಗಡೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ಸ್ಟೈನರ್ ಕಲರ್ ಚೇಂಜ್ ಆಗಿದೆ ಗೊತ್ತಾಗ್ತದಲ್ಲ ನೋಡಿ ಆವಾಗ ಇರೋದಕ್ಕೂ ಇವಾಗ ಇರೋದಕ್ಕೂ ಕಲರ್ ತುಂಬ ಡಿಫ್ರೆನ್ಸ್ ಇದೆ ಇನ್ನೊಂದ್ಸರಿ ನಾನು ತೊಳಿಬೇಕು ತೊಳೆದು ನಿಮ್ಗೆ ತೋರಿಸ್ತೇನೆ ಈಗ ಇದನ್ನು ಸ್ವಲ್ಪ ರನ್ನಿಂಗ್ ವಾಟ್ರಲ್ಲಿ ತೊಳೆದು ತೋರಿಸ್ತಾ ಇದ್ದೇವೆ ನೋಡಿ ಎಷ್ಟು ಕ್ಲೀನ್ ಆಗಿದೆ ನೋಡಿ ನೋಡಿ ಫುಲ್ ಕ್ಲೀನ್ ಆಗಿದೆ ಇದನ್ನು ಕ್ಲೀನಾಗಿ ಒಂದ್ಸರಿ ಈ ಥರದಲ್ಲಿ ತೊಳ್ಕೊಂಡ್ರೆ ಸಾಕು ನಿಮಗೆ ಇನ್ನೊಂದ್ಸರಿ ನಾನು ಅದನ್ನು ಒಂದು ಸ್ವಲ್ಪ ಡ್ರೈ ಮಾಡಿ ನಿಮ್ಗೆ ತೋರಿಸ್ತೇನೆ ನೋಡಿ ಈ ಸ್ಟೈನರ್ನ ನಾನೀಗ ಕ್ಲೀನಾಗಿ ಡ್ರೈ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೇನೆ ಆವಾಗಿನ ಸ್ಟ್ರೈನರ್ಗೂ ಇವಾಗಿನ ಎಷ್ಟು ಡಿಫ್ರೆನ್ಸ್ ಇದೆ ನಿಮ್ಗೆ ಗೊತ್ತಾಗ್ತಾ ಇದೆ ಆವಾಗ ಇಲ್ಲಿ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಹಿಡ್ಕೊಂಡಿತ್ತು ಈಗೆಲ್ಲದು ಕ್ಲೀನ್ ಆಗಿದೆ ನೋಡಿ ಇದು ಕೂಡ ಅಷ್ಟೇ ಈ ನಾವು ಸೋಸುವಂಥ ಪ್ಲೇಸ್ ಇದೆಯಲ್ಲ ಇದು ಕೂಡ ಅಷ್ಟೇ ಕಂಪ್ಲೀಟ್ ಬ್ಲ್ಯಾಕ್ ಇದ್ದಿತ್ತು ಈಗ ಕಂಪ್ಲೀಟಾಗಿ ಚೇಂಜ್ ಆಗಿದೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಇಷ್ಟೇ ಏನಿಲ್ಲ 5 ನಿಮಿಷದಲ್ಲಿ ನೀವು ಟೋಟಲಾಗಿ ಇದನ್ನ ಕ್ಲೀನ್ ಮಾಡ್ಬೋದು ನೋಡಿ ಹೊಸ ಸ್ಟೈನರ್ ಥರನೇ ಕಾಣಿಸ್ತಾ ಇದೆ ಈಗ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು